ಮಂಗಳೂರು ಹಾಲು ಒಕ್ಕೂಟ ಹಾಗೂ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದ ಆಶ್ರಯದಿಂದ ಇವತ್ತು ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಇವತ್ತು ಹೊತ್ತಿಬೇಲಿ ಜಯಭಾರತಿ ಶಾಲೆಯಲ್ಲಿ ಈಗ ಆಯೋಜನೆ ಹಮ್ಮಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಈಗ ಆಲ್ರೆಡಿ 600 ಜನ ಈಗ ನಮಗೆ ಎಂಟ್ರಿ ಆಗಿದ್ದಾರೆ. ಕನಿಷ್ಠ ಇನ್ನೂ 3 ಗಂಟೆವರೆಗೂ ಸಮಯ ಇರುತ್ತೆ. ಮೋಸ್ಟ್ಲಿ ನನಗೆ ನೋಡ್ತಾ ಇದ್ದೆ ಇವತ್ತು ರೈತರು 1000 ಜನ ಮೇಲೆ ಬರ್ಬೋದು ಅನಿಸುತ್ತೆ. ಏಕೆಂದರೆ ಆರೋಗ್ಯ ಎಷ್ಟು ಮುಖ್ಯ ಅಂದರೆ ಇವತ್ತು ಪರಿಸರ ಮತ್ತು ನಾವು ಆಹಾರ ಎರಡು ಮೊದಲ ಥರ ನಮಗೆ ಇಲ್ಲ. ಅದರಿಂದ ಇವತ್ತು ತುಂಬ ಆರೋಗ್ಯ ಪರಿಣಾಮ ಬೀರ್ತಾ ಇದೆ. ಅದಕ್ಕೆ ಉಚಿತವಾಗಿ ಇವತ್ತು ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಕೊಬೇಕು. ಪ್ರತಿನಿತ್ಯ ಒಕ್ಕೂಟದಿಂದ ಬೇರೆ ಹಾಲು ತೀರ್ಕೊಳ್ಳೋದು, ಹಾಲು ಬಟ್ವಾಡ ಮಾಡೋದು, ಅದ್ರ ಜೊತೆಗೆ ಹೆಚ್ಚಿನ ರೈತರಿಗೆ ಬೇರೆ ಬೇರೆ ಉಪಯೋಗ ಮಾಡಬೇಕಂತೂ ಆ ಒಂದು ಅನೇಕ ಕಾರ್ಯಕ್ರಮಗಳಲ್ಲಿ ಈ ಒಂದು ಆರೋಗ್ಯ ಶಿಬಿರದ ಕಾರ್ಯಕ್ರಮ ಒಂದು. ಈ ಕಾರ್ಯಕ್ರಮಕ್ಕೆ ಒಂದು 3 ಲಕ್ಷ ರೂಪಾಯಿ ಉಚಿತವಾಗಿ ನಾವು ಔಷಧಿಗಳನ್ನು ಈಗ ಆಲ್ರೆಡಿ ತಂದು ಕೊಟ್ಟಿದ್ದೀರಿ. ಈಗ ಎಲ್ಲರಿಗೂ ರೈತರಿಗೆ ಉಚಿತವಾಗಿ ಕೊಡಬೇಕನ್ನೋದು, ಇದನ್ನು ಎಲ್ಲರೂ ಸದುಪಯೋಗ ಪಡ್ಕೋಬೇಕು. ಅದ್ರ ಜೊತೆಗೆ ಈಗ ಆಲ್ರೆಡಿ ನಾನು ಹೇಳ್ದಂಗೆ ನಿನ್ನೆ ಬೆಂಗಳೂರು ಹಾಲು ಒಕ್ಕೂಟದ ನಮ್ಮ ಕಾರ್ಯಕಾರಿ ಮಂಡಳಿಯಲ್ಲಿ ತೀರ್ಮಾನ ಮಾಡಿದ್ದೀರಿ. ಈಗ ಮುಂದಿನ ತಿಂಗಳಿಂದ ಹಾಲಿನ ರೇಟನ್ನು ಸಹ 2 ರೂಪಾಯಿ ಜಾಸ್ತಿ ಮಾಡಬೇಕು. 27-28 ರೂಪಾಯಿ ಕನಿಷ್ಠ ಕೊಡಲೇಬೇಕು. ಅದ್ರ ಜೊತೆಗೆ ಸರ್ಕಾರದಿಂದ 6 ರೂಪಾಯಿ ಸೇರಿದ್ರೆ 34 ರೂಪಾಯಿ ಆಗುತ್ತೆ. ನಾವು ಹಾಲು ಮಾರಾಟ ಮಾಡ್ತಾ ಇರೋದು ಇವತ್ತು 35 ರೂಪಾಯಿ ಇದೆ. ಈ 1 ರೂಪಾಯಿ ಡಿಫ್ರೆನ್ಸು ಇಡೀ 14 ಒಕ್ಕೂಟದಲ್ಲಿ ನಮ್ಮ ಒಕ್ಕೂಟದಲ್ಲಿ ಕೊಟ್ಟಷ್ಟು ದರ ರೈತರಿಗೆ ಯಾರಿಗೂ ಕೊಡ್ತಾ ಇಲ್ಲ. ಇಡೀ ಹೇಳಬೇಕಂದ್ರೆ ಭಾರತ ದೇಶದಲ್ಲಿ ರೈತರಿಗೆ ನಮ್ಮ ಒಕ್ಕೂಟದಲ್ಲಿ ಕೊಡದಂಥ ಸೌಲಭ್ಯಗಳು ಇವತ್ತು ರೈತರಿಗಿರ್ಬೋದು ರಾಸುಗಳಿಗಿರ್ಬೋದು, ಇವತ್ತು ರಾಸುಗಳಿಗೆ ಮ್ಯಾಟ್ರ್ 50% ನಾವು ಸಬ್ಸಿಡಿ ಕೊಡ್ತಾ ಇದ್ದೀರಿ. ನಂತರ ಇವತ್ತು ಏನು ಇನ್ಶೂರೆನ್ಸು 75% ಕೊಡ್ತಾ ಇದ್ದೀರಿ. 1000 ರೂಪಾಯಿದಲ್ಲಿ 750 ರೂಪಾಯಿ ನಾವು ಒಕ್ಕೂಟದಲ್ಲೇ ಭರಿಸ್ತಾ ಇದ್ದೇವೆ. ಇನ್ನು 250 ರೂಪಾಯಿ ಮಾತ್ರ ರೈತರು ಕೊಡಬೇಕು. ಅದ್ರ ಜೊತೆಗೆ ಸದಸ್ಯರ ಮರಣ ಇವತ್ತು ಮೊದಲು ಯಾರಾದರೂ ಸದಸ್ಯತಿರೋದೇ 10,000 ಕೊಡ್ತಾ ಇದ್ದೀನಿ, ನಾನು ಆಡಳಿತ ಮಂಡಳಿ 2 ಲಕ್ಷ ಮಾಡಿದ್ದೀರಿ, ಅದಕ್ಕೆ 50% ನಾವು ಕೊಡ್ತೀರಿ, 50% ರೈತ. ಅದ್ರ ಜೊತೆಯಲ್ಲಿ 25% ಬೇಕಾದರೆ ಸಂಘದವರು ಆರ್ಥಿಕವಾಗಿ ಹಾಕೊಂಬೋದನ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀರಿ. ಅದ್ರ ಜೊತೆಗೆ ನಾವು ಆ ಮ್ಯಾಟು ಈ ಒಂದು ಇನ್ಶೂರೆನ್ಸ್ ಜೊತೆಗೆ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿ ತಿಂಗಳು ಪ್ರತಿ ವರ್ಷ ಒಂದು 12 ಲಕ್ಷ ರೂಪಾಯಿಗಳನ್ನು ನಾವು ಪ್ರತಿ ತಾಲೂಕಲ್ಲಿ ಇವತ್ತು ಕೊಡ್ತಾ ಇದ್ದೀರಿ, 1 ಕೋಟಿ 20 ಲಕ್ಷ. ಅದ್ರ ಜೊತೆಗೆ ಇಡೀ ನಮ್ಮ ತಾಲೂಕಿನಲ್ಲಿ ಇವತ್ತು ಈ ವರ್ಷದಲ್ಲಿ ನಮ್ಮ ಕಲ್ಯಾಣ ಟ್ರಸ್ಟಿಂದ 1 ಕೋಟಿ 53 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದೀವಿ. ಇವತ್ತು ರಾಸುಗಳು ತೀರೋಗಿರೋದಕ್ಕೆ ಇವತ್ತು 73 ಲಕ್ಷ ಕೊಟ್ಟಿದ್ದೀರಿ, ಸದಸ್ಯರು ಮರಣ ಹೊಂದಿರೋದಕ್ಕೆ 36 ಲಕ್ಷ, ನಮ್ಮ ಏನು ಕಾರ್ಯದರ್ಶಿ ಬಂಧುಗಳು ಆಕಸ್ಮಿಕವಾಗಿ ಏನೇನು ಕಾಯಿಲೆ ಬಿದ್ದರೆ ಅವ್ರಿಗೂ ಸಹ 50,000 ಗಂಟೆ ಅವರು ಎಲ್ಲ ಫ್ಯಾಮಿಲಿಗೆ ಹೆಂಡತಿ ಇರ್ಬೋದು ಮಕ್ಕಳಿಗಿರ್ಬೋದು ಸಿಬ್ಬಂದಿಯವರಿಗೆ ಕೊಡ್ತಾ ಇದ್ದೀರಿ. ಈ ರೀತಿ ಅನೇಕ ಅವರಿಗೆ ಈಗ ರಿಟೈರ್ಡ್ ಆದರೆ ಮೊದಲು 1 ರೂಪಾಯಿ ಕೊಡ್ತಾ ಇರಲಿಲ್ಲ, ಈಗ 3 ಲಕ್ಷ ರೂಪಾಯಿಗಳನ್ನು ನಾವು ತೀರ್ಮಾನ ಮಾಡಿದ್ದೀವಿ, ಈಗ ಆಲ್ರೆಡಿ ಕೊಡ್ತಾ ಇದ್ದೀವಿ. ಇವತ್ತು ನಿನ್ನೆ ಕೂಡ ದೊಡ್ಡಬಳ್ಳಾಪುರ ತಾಲೂಕಿಗೆ 8 ಜನಕ್ಕೆ ನನ್ನ ಚೆಕ್ಗೆ ಸೈನ್ ಹಾಕೊಂಡ್ಬಿಟ್ಟು ಇದ್ದೀನಿ. ಈ ರೀತಿ ಅನೇಕ ಯೋಜನೆಗಳನ್ನು ನಮ್ಮ ಸಿಬ್ಬಂದಿಯವ್ರಿಗಿರ್ಬೋದು ರೈತರಿಗಿರ್ಬೋದು ಎಲ್ರಿಗೂ ಇವತ್ತು ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಇವತ್ತು ಹೇಳಬೇಕಾದ್ರೆ ಇವತ್ತು 14 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗ್ತೈತೆ. ಅದರಲ್ಲಿ 11 ಲಕ್ಷ ಲೀಟ್ರು ನಾವು ಸೇಲ್ಸ್ ಮಾಡ್ತಾ ಇದ್ದೀರಿ, ಇನ್ನು 3 ಲಕ್ಷ ಲೀಟ್ರನ್ನು ನಾವೀಗ ಏನು ಉತ್ಪನ್ನಗಳಿಗೆ 1 ಲಕ್ಷ ಕಳಿಸ್ತಾ ಇದ್ದೀರಿ. ಬೇರೆ ಕಡೆ ಮೊನ್ನೆ ಮೆಡ್ರಾಸಲ್ಲಿ ಕೂಡ ನಾನು ಹೋಗಿ ಪ್ರಾರಂಭ ಮಾಡಿ ನಂದಿನಿ ಬಂದಿದ್ದೀನಿ ಅಲ್ಲಿನೂ ಅಲ್ಲಿ ಈಗ 25 ಲಕ್ಷ ಲೀಟ್ರ್ ಆಲ್ರೆಡಿ ಪ್ರಾರಂಭ ಆಗುತ್ತೆ. ಅಲ್ಲೂ 1.5 ಲಕ್ಷ ಲೀಟ್ರಿಗೆ ನಾವು ರೇಟ್ಗೆ ಮಾರಾಟ ಮಾಡ್ತಾ ಇದ್ದೀರಿ. ಇವತ್ತು ಸತತವಾಗಿ 5 ವರ್ಷದಿಂದ ಲಾಭ ಇವತ್ತು 400 ಕೋಟಿ ಲಾಭ ಬಂದೈತೆ. ಆ 400 ಕೋಟಿಯಲ್ಲಿ ಇವತ್ತು ನೇರವಾಗಿ ಮುಕ್ತವಾಗಿ ಇವತ್ತು ಶಿವನಹಳ್ಳಿ ಕನಕಪುರ ತಾಲೂಕಲ್ಲಿ ಇವತ್ತು ಒಂದು ಮೆಗಾ ಡೈರಿ ಕಟ್ಟಿದ್ದೀವಿ. ಎಲ್ಲಿ ಭಾರತ ದೇಶದಲ್ಲಿ 50 ಎಕರೆಯಲ್ಲಿ ಒಂದು 600 ಕೋಟಿಯಲ್ಲಿ ಮೆಗಾ ಡೈರಿ ಇಲ್ಲ, ಅದು ಸಾಲ ಇಲ್ದಿರೇನೆ. ಇವತ್ತೆಲ್ಲ ರೈತರು ಮತ್ತು ನಮ್ಮ ಏನು ಎಂಪ್ಲಾಯೀಸ್ ಅವ್ರ ಕಷ್ಟದಿಂದ ಇವತ್ತು ಪರಿಶ್ರಮದಿಂದ ಪ್ರಾಮಾಣಿಕತೆಯಿಂದ ಇವತ್ತು ಆಡಳಿತ ಮಂಡಳಿ ಮಾಡಿರೋದ್ರಿಂದ ನಾವು ಹೆಮ್ಮೆಯಿಂದ ಹೇಳ್ಕೊತೀರಿ. ಇವತ್ತು 600 ಕೋಟಿ ರೂಪಾಯಿ ಒಂದು ಕಟ್ಟಿದ್ದೀರಿ ಅಂತ ನಮ್ಮದು ಅವಧಿ ಈ ಒಂದು May 22ಕ್ಕೆ ಅವಧಿ ಮುಗುತ್ತೆ, ನಂತರ ಚುನಾವಣೆ ಐತೆ. ಆದಷ್ಟು ಬೇಗ ನಮ್ಮ ಆಲ್ರೆಡಿ ಕಾರ್ಯದರ್ಶಿಗಳಿಗೆ ನಮ್ಮ ರೈತರಿಗೆ ಹೇಳಿದ್ದೀನಿ, ಚುನಾವಣೆಯಲ್ಲಿ ಮೊನ್ನೆ 75 ಸಂಘಗಳು ಚುನಾವಣೆ ಇತ್ತು, ಅದರಲ್ಲಿ ಒಂದು 65 ಸಂಘಗಳು ಇನಾಮಿನೇಟ್ ಮಾಡಿಕೊಂಡಿದ್ದಾರೆ. ಬಹಳ ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಾರಣಾಂತರದಿಂದ ಒಂದು 7 ಸೊಸೈಟಿಯಲ್ಲಿ ಚುನಾವಣೆ ಆಯಿತು. ಚುನಾವಣೆ ಆಗಬಾರ್ದು, ಯಾಕಂದರೆ ಸಂಘಗಳಲ್ಲಿ ರಾಜಕೀಯ ತರಬಾರ್ದು. ಇವತ್ತು ನಾವು ಒಬ್ಬ ಎಂಪ್ಲಾಯ್ ಆಗಿ ಇವತ್ತು ನಿರ್ದೇಶಕನಾಗಿ ಇವತ್ತು ಹೇಳಬೇಕಾದ್ರೆ ನಾವು ಅಲ್ಲಿ ನಿರ್ದೇಶಕರಾಗಬೇಕಾದ್ರೆ ಊರಲ್ಲಿ ಎರಡನೇ ಬಾರಿಗೆ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಬಿದ್ರಗುಪ್ಪೆಯಲ್ಲಿ. ನಿಜವಾಗ್ಲೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಂತರ ನನ್ನ ತಾಲೂಕಲ್ಲಿ 157ರಲ್ಲಿ 100 ಜನ ಮತ ನೀಡಿ ನಿರ್ದೇಶಕರಾಗಿ ಮಾಡಿದ್ರು. ಮತ್ತೊಮ್ಮೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಮ್ಮ ಬೆಂಗಳೂರು ಒಕ್ಕೂಟದಲ್ಲಿ 16 ಜನದಲ್ಲಿ ನಾವು ಪಕ್ಷಾತೀತವಾಗಿ ಇವತ್ತು ಹೇಳಬೇಕಾದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುಚಿಕೊಂಡಿದ್ರು 3 ಜನ ಇದ್ರು. ಇವತ್ತು 16 ಜನದಲ್ಲಿ ನನ್ನ ಸ್ನೇಹಿತರು ಬೇರೆ ಬೇರೆ ಪಾರ್ಟಿಯವರಿದ್ರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಯಾವುದೇ ಜಾತಿ ರಾಜಕಾರಣ ಮಾಡಿಲ್ಲ, ಯಾವುದೇ ಪಕ್ಷ ರಾಜಕಾರಣ ಮಾಡಿಲ್ಲ. ಒಬ್ಬ ಎಂಪ್ಲಾಯಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ, ಒಬ್ಬ ರೈತ ಮಗ ಅವರಿಗೆ ಕೊಡಬೇಕನ್ಬಿಟ್ಟು, ಯಾಕಂದರೆ ನಾನು ತೀರ್ಕೊಂಡಾಗ 18 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗ್ತಾಯಿತ್ತು. ಅಂಥ ಕಾಲದಲ್ಲಿ ನನಗೆ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ
ಪಕ್ಷಾತೀತವಾಗಿರ್ಬೋದು ಜಾತ್ಯಾತೀತವಾಗಿರ್ಬೋದು ಮತ್ತೊಮ್ಮೆ ನನ್ನ ಎಲ್ಲ ನಿರ್ದೇಶಕರು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಅಧ್ಯಕ್ಷರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಕೆಲಸವನ್ನು ಗುರುತಿಸಿ ಮತ್ತೊಮ್ಮೆ ನೀವೇನಾದರೂ ಅವಕಾಶ ಕೊಟ್ಟರೆ ಇನ್ನೊಂದು 5 ವರ್ಷ ಸೇವೆ ಮಾಡೋಕ್ಕೆ ಮುಂದಿನ ಜೂನಲ್ಲಿ ನಮ್ಮಲ್ಲಿ 5ನೇ ತಿಂಗಳಲ್ಲಿ ಚುನಾವಣೆ ಐತೆ, ಅವಿರೋಧವಾಗಿ ಆಯ್ಕೆ ಮಾಡ್ಕೊಬೇಕು ಅಂದ್ಬಿಟ್ಟು ತುಂಬ ಜನ ನನಗೀಗ ಆಲ್ರೆಡಿ ಫೋನ್ ಮಾಡ್ತಾ ಇದ್ದಾರೆ. ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಫೋನ್ ಮಾಡ್ತಾ ಇದ್ದಾರೆ. ನಮಗೆ ಹಿಂದಿನ ನಮ್ಮ ನಿರ್ದೇಶಕರು ಆಗಿ ಅಧ್ಯಕ್ಷರಾಗಿ ಅವರೂ ಸಹ ಅನೇಕ ಯೋಜನೆಗಳನ್ನು ಅವರು ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಆರ್ ಕೆ ರಮೇಶ್ ಅವರು ನಮ್ಮ ಜೊತೆಯಲ್ಲಿ ಅವರು ಸಹ 3 ವರ್ಷ ಅಧ್ಯಕ್ಷ ಆಗಿದ್ದರು. ಅವರು ಸಹ 3 ವರ್ಷದಲ್ಲಿ ಅನೇಕ ಯೋಜನೆಗಳು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು MLA ಚುನಾವಣೆಗೆ ನಿಲ್ಲೋದ್ರಿಂದ ಈ ಸಾರಿನ ಚುನಾವಣೆಗೆ ನಿಲ್ಲೋದಿಲ್ಲ ಅಂದ್ಬಿಟ್ಟು ಬೇರೆ ಕಡೆಯವರು ಬೇರೆ ಬೇರೆಯವರು ಹೇಳಿದರು. ಯಾಕಂದರೆ ನಾವು ಅವರು ವೈಯಕ್ತಿಕವಾಗಿ ನಾವು ಮಾತಾಡೋದು ಬೇಡ. ಆದರೂ ಸಹ ನನ್ನ ಜೊತೆಯಲ್ಲಿ ಅವರು 3 ವರ್ಷ ಅಧ್ಯಕ್ಷ ಆಗಿ ಸೇವೆ ಮಾಡಿದ್ದಾರೆ. ಅವ್ರಿಗೂ ಸಹ ಅವರು ಸೇವೆ ಮಾಡಿರೋದಕ್ಕೆ ಮತ್ತೊಮ್ಮೆ ಅವ್ರಿಗೂ ಸಹ ನಾನು ಯಾಕಂದರೆ ಅವ್ರಿಗೂ ಸಹ ನನಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕಿರ್ಬೋದು, ನಂತರ ಅಧ್ಯಕ್ಷ ಆಗೋದಕ್ಕಿರ್ಬೋದು ಬಹಳ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಕಾರ್ಯದರ್ಶಿ ಬಂಧುಗಳನ್ನು ಸಹಕಾರ ಕೊಟ್ಟಿದ್ದಾರೆ. ಮುಂದಿನೂ ಸಹ ಸಹಕಾರ ಕೊಟ್ಟರೆ ಮುಂದಿನ 5 ವರ್ಷದಲ್ಲಿ ಅನೇಕ ಯೋಜನೆಗಳನ್ನು ಸಿಬ್ಬಂದಿಯವರಿಗಿರ್ಬೋದು, ರೈತರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು ಅನೇಕ ಯೋಜನೆಗಳು ಹಮ್ಮಿಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲ ನನ್ನ ಆಡಳಿತ ಮಂಡಳಿಯ ಒಕ್ಕೂಟದ ಅಧಿಕಾರಿಗಳಿಗೂ ಮತ್ತು ನಮ್ಮ ವೈದ್ಯಕೀಯ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಬಂದಂಥ ಎಲ್ಲ ಡಾಕ್ಟರ್ಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ